ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡ್ ವಿಂಗ್ಸ್. ನಾನು ದೀಪಾ ಸಂದೇಶ್. ಇವತ್ತು ನನ್ನ ಚಾನಲ್ನಲ್ಲಿ ಪೇರು ಹಣ್ಣಿನ ಸ್ಕ್ವಾಶ್ ಹೇಗೆ ಮಾಡೋದು ಮತ್ತು ಪೇರು ಸ್ಕ್ವಾಶ್ನಿಂದ ಜ್ಯೂಸ್ ಮತ್ತು ಮಾಕ್ಟೇಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಎರಡೇ ಪೇರು ಹಣ್ಣಿಂದ 5 ಗ್ಲಾಸ್ ಜ್ಯೂಸ್ ಮಾಡ್ಬೋದು. ಮಾರ್ಕೆಟಿಂದ ರೆಡಿಮೇಡು ಎಕ್ಸ್ಪೆನ್ಸಿವ್ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರೋ ಅಂಥ ಜ್ಯೂಸ್ ತರೋದ್ರ ಬದಲು ಮನೆಯಲ್ಲೇ ಈಸಿಯಾಗಿ ಈ ಥರ ನೀವು ಸ್ಕ್ವಾಶ್ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗೆಲ್ಲ ಜ್ಯೂಸ್ ಮಾಡ್ಕೋಬೋದು. ಇವಾಗ ಸ್ಕ್ವಾಶ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಕ್ವಾಶ್ ಮಾಡೋಕ್ಕೆ ನಾನು 2 ಪೇರು ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೋಬೇಕು. ಕಾದಿರೋ ನೀರಿಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1/4 ಟೀಸ್ಪೂನಷ್ಟು ಉಪ್ಪು, 1 ಹಸಿಮೆಣಸಿನ್ಕಾಯಿ, 1/4 ಟೀಸ್ಪೂನಷ್ಟು ಒಣ ಖಾರ ಪುಡಿ ಮತ್ತು 7-8 ಪುದೀನ ಎಲೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಟಿರೋವಂಥ 2 ಪೇರು ಹಣ್ಣನ್ನ ಹಾಕಬೇಕು. ಹಾಕಿ 3-4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಒಲೆ ಆಫ್ ಮಾಡಿ ಕೂಲಾಗೋಕ್ಕಿಡಿ. ಕೂಲಾದಮೇಲೆ ಅದನ್ನು ಸೋಸಿಬಿಟ್ಟು ಅದರಲ್ಲಿರೋ ಮೆಣಸಿನ್ಕಾಯಿನ ತೆಗೆದುಬಿಡಿ. ಇವಾಗ ಸೋಸಿರೋವಂಥ ಪೇರುನ ಮತ್ತು ನೀರನ್ನು ಎರಡನ್ನೂ ನೀವು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳಿ. ಸ್ಮೂತ್ ಪೇಸ್ಟ್ ಆಗೋ ಥರನೂ ಮಿಕ್ಸಿ ಮಾಡಿ. ಇವಾಗ ಮಿಕ್ಸಿ ಮಾಡಿರೋ ಪೇರುನ ಸೋಸ್ಕೊಳ್ಳೋಣ. ಮದುವೆ ಸೀಸನ್ ಇದೆ, ಮನೆಗೆ ಫಂಕ್ಷನ್ಗಳಿಗೆ ಕರೆಯೋಕ್ಕೆ ಭಾಳ ಗೆಸ್ಟು ಬರ್ತಿರ್ತಾರೆ. ಈ ಬಿಸಿಲಲ್ಲಿ ಮನೆ ಮನೆಗೆ ಹೋಗಿ ಕರೆಯುವಾಗ ಟೀ ಕಾಫಿ ಕುಡಿಯೋಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಗೆಸ್ಟ್ಗೆ ಡಿಫ್ರೆಂಟಾಗಿ ತಣ್ಣಗಿರೋ ಜ್ಯೂಸ್ ಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಇವಾಗ ಸೋಸಿರೋ ಪೇರು ಜ್ಯೂಸಿಗೆ 1 ಟೀಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, 1 ಟೀಸ್ಪೂನಷ್ಟು ಪೆಪ್ಪರ್ ಅಂದರೆ ಮೆಣಸಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು 1 ಗ್ಲಾಸ್ ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾಯಿದ್ದೀನಿ. ಇದನ್ನು 1 ವೀಕ್ ತನಕ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಇವಾಗ ಚಟ್ಪಟ ಅನ್ನೋ ಪೇರು ಹಣ್ಣಿನ ಸ್ಕ್ವಾಶು ರೆಡಿಯಾಗಿದೆ. ಇವಾಗ ಮಸಾಲೆ ಚಟ್ಪಟ ಆಗಿರೋ ಪೇರು ಜ್ಯೂಸ್ ಮಾಡೋಣ. ಪೇರು ಸ್ಕ್ವಾಷ್ನ 4-5 ಟೀಸ್ಪೂನಷ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಐಸ್ ಕ್ಯೂಬ್ಸ್ ಹಾಕಿದರೆ ಪೇರು ಜ್ಯೂಸ್ ರೆಡಿ ಆಯಿತು. ಇವಾಗ ಮಾಕ್ಟೇಲ್ ಮಾಡೋಣ. ಪೇರು ಮಾಕ್ಟೇಲ್ ಮಾಡೋಕ್ಕೆ ನಾನು 1 ಗ್ಲಾಸ್ ಜಾರಿಗೆ 1 ಸ್ವಲ್ಪ ಪುದೀನ, 1 ಸ್ವಲ್ಪ ನಿಂಬು ಹಾಕಿಬಿಟ್ಟು ಅದನ್ನು ಲೈಟ್ ಹ್ಯಾಂಡಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ 1/3 ಗ್ಲಾಸಷ್ಟು ಗಾವಾ ಸ್ಕ್ವಾಶ್ ಹಾಕಿ 1 ಟೀಸ್ಪೂನಷ್ಟು ಶುಗರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ 2/3 ಗ್ಲಾಸಷ್ಟು ಸ್ಪ್ರೈಟ್ ಅಥವಾ ಎನಿ ಸೋಡಾ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿ. ಗಾವಾ ಮಾಕ್ಟೇಲ್ ಈಸ್ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮನೇಲಿ ಈಸಿಯಾಗಿ ಪೇರು ಹಣ್ಣಿಂದ ಸ್ಕ್ವಾಶು ಜ್ಯೂಸು ಮತ್ತು ಮಾಕ್ಟೇಲ್ ಮಾಡೋದು ಅಂತ. ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.